ಕೇರಳಕ್ಕೆ ಸೇರಿದಂತ ನಿಮಿಷಪ್ರಿಯ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾಳೆ. ಒಬ್ಬ ಯುವಕನನ್ನ ನಿಮಿಷಪ್ರಿಯ ಹತ್ಯೆ ಮಾಡಿದ್ದರಿಂದ ಯಮನ್ ಕೋರ್ಟ್ ಅವಳಿಗೆ ಮರಣ ದಂಡನೆ ಶಿಕ್ಷೆಯನ್ನ ವಿಧಿಸಿದೆ. 5 ವರ್ಷದಿಂದ ಯಮನ್ ಜೈಲಿನಲ್ಲಿ ಕುಳಿತಾ ಇರುವಂತಹ ಆಕೆಯನ್ನ ಹೇಗಾದರೂ ಮಾಡಿ ಬಿಡಿಸಲೇಬೇಕು ಅಂತ ಭಾರತ ಸರ್ಕಾರವು ಕೂಡ ಹಲವಾರು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಕೇರಳದಲ್ಲಿ ಇರುವಂತಹ ನಿಮಿಷಪ್ರಿಯಳ ಬಂಧುಗಳು ಹಾಗೂ ಕೇಂದ್ರ ಸರ್ಕಾರ ಏನೆಲ್ಲಾ ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಕೂಡ ಯಮನ್ ದೇಶದ ಕಾನೂನುಗಳು ತುಂಬಾ ಕಠಿಣವಾಗಿರೋದ್ರಿಂದ ನಿಮಿಷಪ್ರಿಯಳನ್ನ ಬಿಡಿಸಿಕೊಂಡು ಬರಬೇಕಾಗಿರುವಂತಹ ಪ್ರಯತ್ನಗಳು ದಿನ ದಿನಕ್ಕೂ ಕರಗಿ ಹೋಗ್ತಾ ಇವೆ. ಆದರೆ ಯಮನ್ ಕಾನೂನುಗಳು ಆಕೆಗೆ ಕ್ಷಮಾಭಿಕ್ಷೆಯನ್ನ ನೀಡ್ತವೆ. ಆದರೆ ಅದಕ್ಕೆಲ್ಲ ಷರತ್ತುಗಳು ಅನ್ವಯವಾಗ್ತವೆ. ಅಸಲು ಈ ನಿಮಿಷ ಯಾರು, ಆಕೆ ಏನ್ ಮಾಡಿದ್ಲು, ಅಸಲು ನಿಮಿಷ ಮತ್ತೆ ಇಂಡಿಯಾಗೆ ವಾಪಸ್ ಬರುವಂತಹ ಚಾನ್ಸಸ್ಗಳು ಎಷ್ಟಿವೆ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ಕುಲಗಣ್ಣಲ್ಲಿ ಇರುವಂತಹ ನಿಮಿಷ ಪ್ರಿಯಾಗೆ ಟೋನಿ ಥಾಮಸ್ ಅನ್ನುವಂತ ವ್ಯಕ್ತಿಯೊಂದಿಗೆ ಮದುವೆಯಾಗತ್ತೆ. ಆದರೆ ನಿಮಿಷಗೆ ನರ್ಸ್ ವೃತ್ತಿಯಲ್ಲಿ ಅನುಭವ ಇರೋದ್ರಿಂದ ತನಗೆ ತಿಳಿದ ನೆಂಟರಿಷ್ಟರ ಜೊತೆ ಮಾತಾಡಿ ತನ್ನ ಗಂಡನ ಜೊತೆ 2011ರಲ್ಲಿ ಯಮನ್ ದೇಶಕ್ಕೆ ಹೊರಡ್ತಾಳೆ. ಆನಂತರ ಅಲ್ಲಿರುವಂತಹ ಹಲವಾರು ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡ್ತಾಳೆ ನಿಮಿಷ. ಅಲ್ಲೊಂದಷ್ಟು ಅನುಭವ ಸಂಪಾದಿಸಿದ ನಂತರ ದೊಡ್ಡದಾದಂತಹ ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿ ಹೆಡ್ ನರ್ಸ್ ಆಗಿ ಕೆಲಸವನ್ನು ಸಂಪಾದಿಸ್ತಾಳೆ. ಇನ್ನು ನಿಮಿಷಾಳ ಗಂಡ ಟೋನಿ ಥಾಮಸ್ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆದರೆ 2013ರಲ್ಲಿ ಅವರಿಗೊಂದು ಮುದ್ದಾದ ಹೆಣ್ಮಗು ಆಗುತ್ತೆ. ಇದರಿಂದಾಗಿ ಕಡಿಮೆ ಸ್ಯಾಲರಿ ಬರ್ತಾ ಇರೋದ್ರಿಂದ ಪೆಟ್ರೋಲ್ ಬಂಕ್ ಕೆಲಸವನ್ನು ಬಿಟ್ಬಿಡ್ತಾನೆ ಟೋನಿ ಥಾಮಸ್. ಕೆಲವೊಂದಷ್ಟು ಕಾಲ ಮನೆಯಲ್ಲಿ ಇದ್ದುಕೊಂಡು ತನ್ನ ಮುದ್ದಾದ ಹೆಣ್ಣುಮಗುವನ್ನು ನೋಡಿಕೊಳ್ಳತೊಡಗ್ತಾನೆ. ಆದರೆ ಯಮನ್ ದೇಶದಲ್ಲಿ ದಿನೇ ದಿನೇ ಖರ್ಚುಗಳು ಹೆಚ್ಚಾಗತೊಡಗಿದ್ದರಿಂದ 2014ರಲ್ಲಿ ಟೋವಿನ ಥಾಮಸ್ ತನ್ನ ಹೆಣ್ಣುಮಗುವನ್ನು ಎತ್ತುಕೊಂಡು ವಾಪಸ್ ಭಾರತಕ್ಕೆ ಬಂದುಬಿಡ್ತಾನೆ. ತಾನು ಒಂದು ಸ್ವಲ್ಪ ಕಾಲ ಯಮನ್ನಲ್ಲಿ ಇದ್ದುಕೊಂಡು ದುಡ್ಡನ್ನು ಸಂಪಾದಿಸಿ ಮನೆ ಕಳಿಸ್ತೀನಿ, ಒಂದು 10 ವರ್ಷಗಳ ಕಾಲ ಕಷ್ಟಪಟ್ಟರೆ ನಮ್ಮ ಮಗಳ ಫ್ಯೂಚರ್ ಚೆನ್ನಾಗಿರುತ್ತೆ, ನಂಗಿಲ್ಲಿ ಒಂದು ದೊಡ್ಡ ಕೆಲಸ ಸಿಕ್ಕಿ ಒಂದಷ್ಟು ಸಂಪಾದಿಸಿದ ನಂತರ ನೀನು ಮಗಳನ್ನ ಕರೆದುಕೊಂಡು ಮತ್ತೆ ವಾಪಸ್ ಇಲ್ಲಿಗೆ ಬಂದುಬಿಡು ಅಂತ ಹೇಳಿ ಗಂಡ ಮತ್ತು ಮಗಳನ್ನ ಇಂಡಿಯಾಗೆ ಕಳಿಸಿಕೊಟ್ಟಿರ್ತಾಳೆ ನಿಮಿಷ. ಆದರೆ ಇಂಡಿಯಾಗೆ ಬಂದಂತಹ ಟೋವಿನೋ ಥಾಮಸ್ ಸಣ್ಣದಾಗಿ ಒಂದು ಮನೆಯನ್ನು ಕಟ್ಟಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಇದರಿಂದಾಗಿ ಸಾಲಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ. ನಂತರ ನಿಮಿಷಾಳ ಮಗಳನ್ನ ಅವಳ ತಾಯಿ ಪ್ರೇಮಕುಮಾರಿ ಹತ್ರ ಬೆಳೆಯೋದಕ್ಕೆ ಬಿಡ್ತಾರೆ. ಇನ್ನು ಥಾಮಸ್ ಆಟೋವೊಂದನ್ನು ಓಡಿಸ್ತಾ ಜೀವನ ನಡೆಸ್ತಾ ಇರ್ತಾನೆ. ಇತ್ತ ಯಮನ್ನಲ್ಲೇ ಉಳಿದುಕೊಂಡಿದ್ದಂಥ ನಿಮಿಷ ತನ್ನ ಬದುಕನ್ನು ಮತ್ತೊಂದಷ್ಟು ಚೆನ್ನಾಗಿ ರೂಪಿಸಿಕೊಳ್ಳಬೇಕು ಅಂತ ಆಸೆ ಪಡತೊಡಗ್ತಾಳೆ. ಜೊತೆಗೇನೆ ಅಲ್ಲಿನ ಒಂದಷ್ಟು ಕಾನೂನುಗಳನ್ನು ತಿಳಿದುಕೊಳ್ಳತೊಡಗ್ತಾಳೆ. ಕಾರ್ಪೊರೇಟ್ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡಿದ್ರೆ ಸಂಬಳ ಕಡಿಮೆ, ಜೊತೆಗೆ 12 ಗಂಟೆಗಳಷ್ಟು ಕಾಲ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ತನಗೆ ಗೊತ್ತಿರುವಂತಹ ವೈದ್ಯ ಕಸುಬಿನಿಂದಲೇ ಒಂದು ಪ್ರೈವೇಟ್ ಕ್ಲಿನಿಕ್ ಅನ್ನ ಓಪನ್ ಮಾಡ್ಕೊಂಡ್ರೆ ಹೇಗೆ ಅಂತ ಆಲೋಚಿಸತೊಡಗ್ತಾಳೆ. ಅಂದ್ರೆ ಆರ್ಎಂಪಿ ಮಾದರಿಯಲ್ಲಿ ಕ್ಲಿನಿಕ್ ಅನ್ನ ಇಟ್ಕೊಂಡ್ರು ಕೂಡ ಬೆಳಗ್ಗೆ ಮತ್ತು ಸಾಯಂಕಾಲ ಕೆಲಸ ಮಾಡಿದ್ರು ತಾನು ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡುವ ಸಂಬಳಕ್ಕಿಂತ 2 ಪಟ್ಟು ಹೆಚ್ಚಾಗಿ ದುಡಿಬಹುದು ಅಂತ ಅಂದ್ಕೊಳ್ತಾಳೆ ಆಕೆ. ಆದರೆ ಇಲ್ಲೇ ಆಕೆ ಯಮನ್ ದೇಶದವರನ್ನ ನಂಬಿ ತಪ್ಪು ಮಾಡ್ತಾಳೆ. ಇದೇ ಸಮಯದಲ್ಲಿ ನಿಮಿಷಾಗೆ ತಾನಿರುವ ಪ್ಲೇಸ್ನಲ್ಲಿ ತುಂಬಾ ಕ್ಲೋಸ್ ಆಗಿರುವಂತಹ ವ್ಯಕ್ತಿಯಿಂದ ತನ್ನ ಮನೆಗೆ ಹತ್ತಿರದಲ್ಲಿ ಇರುವಂತಹ ತಲಾಲ್ ಅಬ್ದೋ ಮೆಹದಿ ಎನ್ನುವಂತಹ ಯುವಕ ಪರಿಚಯ ಆಗ್ತಾನೆ. ಆತ ಒಂದು ಬಟ್ಟೆ ಅಂಗಡಿ ನಡೆಸ್ತಾ ಇರ್ತಾನೆ. ಯಮನ್ ಕಾನೂನುಗಳ ಪ್ರಕಾರ ಅಲ್ಲಿನವರು ಮಾತ್ರವೇ ಕ್ಲಿನಿಕ್ಗಳನ್ನು ಓಪನ್ ಮಾಡ್ಕೋಬಹುದು, ವಿದೇಶಿ ವ್ಯಕ್ತಿಗಳಿಗೆ ಅನುಮತಿ ಇರೋದಿಲ್ಲ. ಇದರಿಂದಾಗಿ ನಿಮಿಷ ಆತನಿಗೆ ಕ್ಲಿನಿಕ್ ಮೇಲೆ ಇನ್ವೆಸ್ಟ್ ಮಾಡುವಂತೆ ಕೇಳಿಕೊಳ್ತಾಳೆ. ಆಕೆ ಬರುವಂತಹ ಲಾಭದಲ್ಲಿ 50-50 ತಗೊಳ್ಳೋಣ, ಇನ್ವೆಸ್ಟ್ಮೆಂಟ್ ನಿಂದು ಟ್ರೀಟ್ಮೆಂಟ್ ನಂದು, ಹಾಗಾಗಿ ಕ್ಲಿನಿಕ್ ಮೇಲೆ ಇನ್ವೆಸ್ಟ್ ಮಾಡುವಂತ ಕೇಳಿಕೊಳ್ತಾಳೆ ಆಕೆ. ಆತ ಕೂಡ ಸರಿ ಅಂತಾನೆ. ಇಬ್ಬರಲ್ಲೂ ಸ್ನೇಹ ಏರ್ಪಡುತ್ತೆ. ಎಷ್ಟು ಅಂದ್ರೆ ಆತನೇ ನಿಮಿಷಾಳನ್ನ ಯಮನ್ ನಿಂದ ಕೇರಳಕ್ಕೆ ಕರ್ಕೊಂಡು ಬರ್ತಾನೆ. ತಲಾಲ್ ತುಂಬಾ ಒಳ್ಳೆ ವ್ಯಕ್ತಿ, ನನಗೆ ಆರ್ಥಿಕವಾಗಿ ಸಹಾಯ ಮಾಡ್ತಿದ್ದಾನೆ, ತನ್ನ ಕ್ಲಿನಿಕ್ ಓಪನ್ ಮಾಡೋದಕ್ಕೆ ಆತನೇ ಇನ್ವೆಸ್ಟ್ ಮಾಡ್ತಿದ್ದೇನೆ ಅಂತ ತನ್ನ ಗಂಡನಿಗೆ ಮತ್ತು ತನ್ನ ತಾಯಿಗೆ ಹೇಳ್ಕೊಳ್ತಾಳೆ. ಇಬ್ಬರು ಕೂಡ ಒಂದು ವಾರದಷ್ಟು ಕಾಲ ಕೇರಳದಲ್ಲಿ ಟೈಮ್ ಅನ್ನು ಸ್ಪೆಂಡ್ ಮಾಡ್ತಾರೆ. ನಂತರ ಇಬ್ಬರು ಯಮನ್ಗೆ ಹೊರಟು ಹೋಗ್ತಾರೆ. ಗೌರ್ಮೆಂಟ್ನಿಂದ ಅಪ್ರೂವಲ್ ಲೆಟರ್ ಬಂದ ತಕ್ಷಣ ಯಮನ್ನಲ್ಲಿ ಕ್ಲಿನಿಕ್ ಅನ್ನು ಶುರು ಮಾಡ್ತಾರೆ. ಆದರೆ ಕ್ಲಿನಿಕ್ ಲೀಗಲ್ ಆಗಿ ನಡೀತಿದ್ಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ನಿಂದ ಆಫೀಸರ್ಸ್ ಬರ್ತಾರೆ. ಆ ಸಮಯದಲ್ಲಿ ಒಂದು ಡಾಕ್ಯುಮೆಂಟ್ ಅನ್ನ ಅಧಿಕಾರಿಗಳಿಗೆ ತೋರಿಸ್ತಾನೆ ತಲಾಲ್. ಅದನ್ನ ನೋಡಿದಂತಹ ಆಕೆ ಶಾಕ್ ಆಗೋಗ್ತಾಳೆ. ಇಬ್ಬರು ಕೂಡ ಮದುವೆ ಆಗಿರುವಂತೆ ಫೋಟೋಸ್ ಇರ್ತವೆ. ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನು ಕೂಡ ತೋರಿಸ್ತಾನೆ ತಲಾಲ್. ನೀವಿಬ್ಬರು ಗಂಡ ಹೆಂಡ್ತೀನಾ ಅಂತ ಅಧಿಕಾರಿಗಳಿಗೆ ಹೇಳಿದಾಗ ಹೌದೆನ್ನುವಂತೆ ತಲಾಲ್ ತಲೆ ಆಡಿಸ್ತಾನೆ. ಯಾಕಂದ್ರೆ ಮುಸ್ಲಿಮರು ಆ ದೇಶದಲ್ಲಿ ಇಷ್ಟು ಮದುವೆಗಳನ್ನಾದರೂ ಆಗ್ಬೋದು. ಆಗ ನಿಮಿಷ ಏನೂ ಮಾತಾಡೋದಿಲ್ಲ. ಅಧಿಕಾರಿಗಳು ಅಲ್ಲಿಂದ ಹೋದ ನಂತರ ನೀನು ನನ್ನನ್ನು ಹೆಂಡ್ತಿ ಅಂತ ಹೇಗೆ ಅವರಿಗೆ ಹೇಳಿದೆ ಅಂತ ಅವನನ್ನು ಬೈತಾಳೆ. ಅದು ಅಲ್ಲದೆ ನನ್ನ ಗಂಡನ ಫೋಟೋ ಪ್ಲೇಸ್ನಲ್ಲಿ ನಿನ್ನ ಫೋಟೋವನ್ನು ಮಾರ್ಫಿಂಗ್ ಮಾಡಿ ಹಾಕ್ಕೊಂಡಿದೀಯಾ, ಇದು ಕಾನೂನು ಪ್ರಕಾರ ಅಪರಾಧ ಅಂತ ಜಗಳವಾಡ್ತಾಳೆ. ಆ ಸಮಯದಲ್ಲಿ ತಲಾಲ್ ಅವಳಿಗೆ ತಿಳಿ ಹೇಳ್ತಾ ಮ್ಯಾನೇಜ್ ಮಾಡ್ತಾನೆ. ಅಷ್ಟೇ ಅಲ್ಲ, ನಿಮ್ಮ ಮನೆಗೆ ಬಂದಂತ ಸಂದರ್ಭದಲ್ಲಿ ನಿಮ್ಮ ಮದುವೆ ಆಲ್ಬಮ್ನಿಂದ ಈ ಫೋಟೋ ಯೂಸ್ ಆಗುತ್ತೆ ಅನ್ಕೊಂಡು ಅದನ್ನ ತೆಗೆದುಕೊಂಡಿದ್ದೆ. ನಾವಿಬ್ರು ಗಂಡ ಹೆಂಡತಿ ಅಂತ ಹೇಳಿದ್ದರಿಂದಲೇ ಈ ಕ್ಲಿನಿಕ್ ಅನ್ನ ಓಪನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರು. ಇಲ್ಲದೆ ಹೋಗಿದ್ರೆ ನಮಗೆ ಪರ್ಮಿಷನ್ನೇ ಸಿಗ್ತಾ ಇರಲಿಲ್ಲ.
ಈಗಲೂ ಹೇಳು, ನಿನಗೊಂದು ವೇಳೆ ಇದು ಇಷ್ಟ ಇಲ್ಲ ಅಂದ್ರೆ ಕ್ಲಿನಿಕ್ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತಾನೆ. ನಿನಗೋಸ್ಕರ ಕೇವಲ ನಿನಗೋಸ್ಕರ ಕ್ಲಿನಿಕ್ ಅನ್ನ ಓಪನ್ ಮಾಡ್ಕೊಡ್ಬೇಕು ಅಂತ ನಾನು ಅಧಿಕಾರಿಗಳಿಗೆ ಲಂಚವನ್ನು ಕೂಡ ಕೊಟ್ಟಿದ್ದೀನಿ ಗೊತ್ತಾ ಅಂತ ಹೇಳ್ತಾನೆ. ಇದರಿಂದಾಗಿ ಆಕೆ ಕೂಲ್ ಆಗ್ತಾಳೆ. ಕ್ಲಿನಿಕ್ಗೆ ಆಗುವಂತ ಪೂರ್ತಿ ಖರ್ಚನ್ನ ತಲಾಲ್ ಅರೇಂಜ್ ಮಾಡ್ತಾನೆ. ಇನ್ನು ವೈದ್ಯ ವೃತ್ತಿಯನ್ನ ನರ್ಸ್ ಆಗಿ ತುಂಬಾ ಅನುಭವ ಇರುವಂತಹ ನಿಮಿಷ ಮಾಡ್ತಾ ಇದ್ಲು. ಕ್ಲಿನಿಕ್ ಚೆನ್ನಾಗಿರೋದ್ರಿಂದ ಒಂದಾರು ತಿಂಗಳು ಇವರ ಈ ಹೊಸ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೆಯುತ್ತೆ. ಅದಕ್ಕೆ ತಕ್ಕ ಹಾಗೆ ಲಾಭವೂ ಕೂಡ ಜೋರಾಗಿ ಬರ್ತಾನೆ ಇರುತ್ತೆ. ಇದನ್ನ ಗಮನಿಸಿದಂತ ತಲಾಲ್ ದುರಾಸೆಗೆ ಬೀಳ್ತಾನೆ. ಆತ ಕ್ಲಿನಿಕ್ ನ ಮೇಲ್ಗಡೆಯೇ ಇರುವಂತ ರೂಮ್ ನಲ್ಲಿ ನಿಮಿಷಾಳನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ. ನನ್ನ ಬೈಕೆಗಳನ್ನ ತೀರಿಸೋದಿಕ್ಕೆ ನನ್ನ ಜೊತೆ ಮಲಗಬೇಕು ಅಂತಲೂ, ಒಂದ್ ವೇಳೆ ನೀನು ಇದಕ್ಕೆ ಒಪ್ಪದಿದ್ರೆ ನೀನು ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಗಳನ್ನ ಸಬ್ಮಿಟ್ ಮಾಡಿ ಈ ಕ್ಲಿನಿಕ್ ಅನ್ನ ನಡೆಸ್ತಾ ಇದೀಯಾ ಅಂತ ಎಲ್ಲರಿಗೂ ಹೇಳ್ಬೇಕಾಗುತ್ತೆ ಅಂತ ಬೆದರಿಸತೊಡಗ್ತಾನೆ. ನನಗೆ ಅಸಲು ವೈದ್ಯ ವೃತ್ತಿ ಗೊತ್ತಿಲ್ಲ, ನಾನು ರಿಜಿಸ್ಟರ್ಡ್ ಪ್ರಾಕ್ಟೀಷನರ್ ಕೂಡ ಅಲ್ಲ ಅಂತ ಪೊಲೀಸರಿಗೆ ಹೇಳ್ತೀನಿ. ಆವಾಗ ನೀನು ಜೈಲಿಗೆ ಹೋಗಲೇಬೇಕಾಗುತ್ತೆ ಅಂತ ಹೇಳ್ತಾ ಅವಳನ್ನು ಎದುರಿಸಿ ಲೈಂಗಿಕವಾಗಿ ಬಲಾತ್ಕಾರ ಮಾಡತೊಡಗ್ತಾನೆ. ಒಂದ್ ಕಡೆ ಕ್ಲಿನಿಕ್ ಜೋರಾಗಿ ನಡೆಯುತ್ತಿದ್ರು ಕೂಡ ಅದರಲ್ಲಿ ಬರುವಂತಹ ಲಾಭ ಕೊಡೋದೋಗ್ಲಿ, ತನ್ನ ಪರ್ಸನಲ್ ಖರ್ಚುಗಳಿಗೆ ಬೇಕಾದಂತ ಹಣವನ್ನು ಕೂಡ ತಲಾಲ್ ಕೊಡದೆ ಯಾಮಾರಿಸತೊಡಗ್ತಾನೆ. ಇದರಿಂದಾಗಿ ನಿಮಿಷ ತನ್ನ ಪಾಸ್ಪೋರ್ಟ್ ಅನ್ನ ತೆಗೆದುಕೊಂಡು ಈ ದೇಶ ಬಿಟ್ಟು ಹೊರಟು ಬಿಡಬೇಕು ಅಂದ್ಕೊಂತಾಳೆ. ಆದ್ರೆ ಆಕೆ ಅದಾಗ್ಲೇ ನಿಧಾನ ಮಾಡಿರ್ತಾಳೆ. ಯಾಕಂದ್ರೆ ನಿಮಿಷ ಕ್ಲಿನಿಕ್ ನಲ್ಲಿ ಬ್ಯುಸಿ ಆಗಿರುವಂತಹ ಟೈಮ್ ನಲ್ಲಿ ತಲಾಲ್ ಅವಳಿಗೆ ಗೊತ್ತಾಗದಂತೆ ಆ ಪಾಸ್ಪೋರ್ಟ್ ಅನ್ನ ಎಗರಿಸಿಕೊಂಡು ಹೋಗಿ ಎಲ್ಲೋ ಬಚ್ಚಿಟ್ಟಿರ್ತಾನೆ. ಇದರಿಂದಾಗಿ ನಿಮಿಷ ಈ ಕಡೆ ಬರೋದಕ್ಕೂ ಬರೋದಕ್ಕಾಗದೆ ಅಲ್ಲೂ ಬದುಕೋದಕ್ಕಾಗದೆ ನರಕವನ್ನ ಅನುಭವಿಸ್ತಾ ಇರ್ತಾಳೆ. 6 ತಿಂಗಳವರೆಗೂ ಆಕೆಯಿಂದ ಒಂದ್ ಕಾಲ್ ಕೂಡ ಭಾರತಕ್ಕೆ ಬರದಂತೆ ಅವಳನ್ನ ತಡೆದಿರ್ತಾನೆ ತಲಾಲ್. ಕೇವಲ ಒಂದೆರಡು ಮಾತುಗಳನ್ನಷ್ಟೇ ಮಾತಾಡಿ ಫೋನ್ ಅನ್ನ ಇಟ್ಟುಬಿಡುವಂತೆ ಅವಳನ್ನ ಗದರ್ತಾ ಇದ್ದ. ಕೊನೆಗೆ ಆತ ತುಂಬಾ ಕುಡಿದು ಬಂದು ಬೆಲ್ಟಿಂದ ಒಡೆಯೋದು, ಅವಳನ್ನ ಬಲವಂತವಾಗಿ ಬೆಡ್ಗೆ ಕೆಡಗಿಕೊಳ್ಳೋದು ಮಾಡ್ತಾ ಇದ್ದ. ಬರ್ತಾ ಬರ್ತಾ ಆತ ಮತ್ತಷ್ಟು ಕುಡಿದು ಚಿತ್ತಾಗಿ ತನ್ನ ಫ್ರೆಂಡ್ಸ್ ಜೊತೆಲೂ ಕೂಡ ಬೆಡ್ ಅನ್ನ ಶೇರ್ ಮಾಡ್ಕೊಂಡ್ಬಿಡು ಅಂತ ಬಲವಂತ ಮಾಡ್ತಾ ಇದ್ದ ಆತ. ಹೀಗಾಗಿ ಕತ್ತಲಾದ್ರೆ ಸಾಕು, ನಿಮಿಷಾಗೆ ನರಕ ಕಾಣಿಸೋದು. ಇದರಿಂದಾಗಿ ಕ್ಲಿನಿಕ್ ನಲ್ಲಿ ತನ್ನ ಕೈ ಕೆಳಗೆ ಕೆಲಸ ಮಾಡುವಂತಹ ನರ್ಸ್ ಒಬ್ಬಳಿಗೆ ನಿಮಿಷ ಟ್ರೈನಿಂಗ್ ಕೊಡ್ತಾ ಇರ್ತಾಳೆ. ಅವಳಿಗೆ ಸಣ್ಣ ಪುಟ್ಟ ಸಹಾಯವನ್ನು ಕೂಡ ಮಾಡ್ತಾ ಇರ್ತಾಳೆ. ಕೊನೆಗೆ ತನ್ನ ಪಾಸ್ಪೋರ್ಟ್ ಅನ್ನ ಕಸಿದುಕೊಂಡು ಬೆದರಿಸ್ತಾ ಇದ್ದಾನೆ ಅಂತ ಅಲ್ಲಿನ ನರ್ಸ್ನ ಸಹಾಯದಿಂದಲೇ ಪೊಲೀಸ್ ಕೇಸ್ ಒಂದನ್ನ ಹಾಕ್ತಾಳೆ. ಆದರೆ ಅಲ್ಲಿನ ಪೊಲೀಸರು ತಲಾಲ್ನನ್ನ ಅರೆಸ್ಟ್ ಮಾಡದೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿ ಆತನಿಂದ ಕ್ಲಿನಿಕ್ ಅನ್ನ ಓಪನ್ ಮಾಡಿಸಿದ್ದಕ್ಕೆ ನಿಮಿಷಾಳನ್ನೇ 6 ದಿನಗಳ ಕಾಲ ಜೈಲಿನಲ್ಲಿ ಇರ್ತಾರೆ. ಆನಂತರ 6 ದಿನಗಳ ನಂತರ ಜೈಲಿನಿಂದ ಬಂದ ತಕ್ಷಣ ಹಲವರಿಗೆ ಲಂಚಗಳನ್ನ ಕೊಟ್ಟು ಆ ಕ್ಲಿನಿಕ್ ಅನ್ನ ಮತ್ತೆ ಓಪನ್ ಮಾಡಿಸ್ತಾರೆ. ಆದರೆ ಅದರ ಹಿಂದಿನ ನರಕ ಮಾತ್ರ ಅವಳಿಗೆ ತಪ್ಪೋದೇ ಇಲ್ಲ. ಇದರಿಂದಾಗಿ ಬೇಸತ್ತು ಹೋದ ಆಕೆ ಹೇಗಾದ್ರೂ ಮಾಡಿ ಪಾಸ್ಪೋರ್ಟ್ ಅನ್ನ ಕದ್ದುಕೊಂಡು ಇಲ್ಲಿಂದ ಎಸ್ಕೇಪ್ ಆಗಿಬಿಡಬೇಕು ಅಂದ್ಕೊಂತಾಳೆ ನಿಮಿಷ. ಆದ್ರೆ ಅದಕ್ಕೆ ಸರಿಯಾದ ದಾರಿ ಸಿಗೋದಿಲ್ಲ. ಅದೊಂದಿನ ತಲಾಲ್ ಕುಡಿದ ಮತ್ತಿನಲ್ಲಿ ನಿಮಿಷಾಗೆ ಪಾಸ್ಪೋರ್ಟ್ ಅನ್ನ ತೋರಿಸ್ತಾನೆ. ಆಗ ಅವಳಿಗೆ ಗೊತ್ತಾಗುತ್ತೆ ತನ್ನ ಪಾಸ್ಪೋರ್ಟ್ ತಲಾಲ್ನ ಲಾಕರ್ ಅಲ್ಲಿ ಲಾಕ್ ಆಗಿದೆ ಅಂತ. ಇನ್ನು ತಲಾಲ್ಗೆ ಅಲ್ಲಿವರೆಗೂ ಮದುವೆ ಆಗಿರೋದಿಲ್ಲ, ಅವನ ಅಪ್ಪ ಅಮ್ಮ ಕೂಡ ದೂರದ ಯಾವುದೋ ಒಂದು ಊರಿನಲ್ಲಿ ಇರ್ತಾರೆ. ಇದರಿಂದಾಗಿ ಹೇಗಾದ್ರೂ ಮಾಡಿ ತಲಾಲ್ನಿಂದ ಪಾಸ್ಪೋರ್ಟ್ ಅನ್ನ ವಾಪಸ್ ತಗೊಳ್ಳಲೇಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಆದ್ರೆ ಹೇಗೆ ಅದನ್ನ ತಗೊಬೇಕು ಅನ್ನೋದು ಮಾತ್ರ ಅವಳಿಗೆ ಅರ್ಥವಾಗೋದಿಲ್ಲ. ತನಗೆ ಸಹಾಯ ಮಾಡಿದಂತಹ ಮತ್ತು ತನಗೆ ಧೈರ್ಯವಾಗಿ ಇದ್ದಂತಹ ಜೈಲರ್ ಅನ್ನ ಮೀಟ್ ಮಾಡ್ತಾಳೆ ನಿಮಿಷ. ಆತ ಹೇಳ್ತಾನೆ, ನಾನು ನಿನಗೆ ಸಹಾಯ ಮಾಡ್ತೀನಿ. ಆತನಿಗೆ ಒಂದ್ ಸ್ವಲ್ಪ ಮೊತ್ತನ್ನ ಕೊಟ್ಟು ಹೇಗಾದ್ರೂ ಮಾಡಿ ಲಾಕರ್ ಅನ್ನ ಒಡೆದಾದ್ರೂ ಸರಿ ಪಾಸ್ಪೋರ್ಟ್ ಅನ್ನ ತಗೊಂಡ್ ಬಾ, ನಾನು ನಿನಗೆ ಸಹಾಯ ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ ಆತ. ಇದರಿಂದಾಗಿ ನಿಮಿಷ ತಲಾಲ್ ಚೆನ್ನಾಗಿ ಕುಡಿದು ಮತ್ತಿನಲ್ಲಿ ಇರಬೇಕಾದ್ರೆ ನಿಮಿಷ ಕೂಡ ಸಣ್ಣದಾಗಿ ಮತ್ತೆ ಇಂಜೆಕ್ಷನ್ ಅನ್ನ ಕೊಡ್ತಾಳೆ. ಆದ್ರೆ ಈಗಾಗಲೇ ಆತ ಚೆನ್ನಾಗಿ ಕುಡಿದು ಚಿತ್ತಾಗಿ ಮತ್ತಲ್ಲೇ ಇರೋದ್ರಿಂದ ಈಕೆ ಕೊಟ್ಟಂತಹ ಮತ್ತೆ ಇಂಜೆಕ್ಷನ್ ಕೂಡ ಓವರ್ ರಿಯಾಕ್ಟ್ ಆಗಿ ಆತ ನಿದ್ರೆ ಮತ್ತಿನಲ್ಲೇ ಹೃದಯಾಘಾತಕ್ಕೊಳಗಾಗಿ ಸತ್ತು ಹೋಗ್ತಾನೆ. ಈಕೆ ಪಾಸ್ಪೋರ್ಟ್ ಏನೋ ತಗೊಳ್ತಾಳೆ. ಆದ್ರೆ ಅತ್ತ ತಲಾಲ್ ಪಲ್ಸ್ ರೇಟ್ ಬಿದ್ದು ಹೋಗಿ ಸತ್ತು ಹೋಗಿರೋದನ್ನ ಗಮನಿಸ್ತಾಳೆ. ಹೀಗಾಗಿ ಆಕೆ ಸಡನ್ ಆಗಿ ಗಾಬರಿ ಆಗ್ತಾಳೆ. ತನ್ನ ಫ್ರೆಂಡ್ ಆದಂತ ನರ್ಸ್ ಅನ್ನ ಕರೆದು ತನಗೆ ಹೆಲ್ಪ್ ಮಾಡು ಅಂತ ಅವಳನ್ನ ಕೇಳಿಕೊಳ್ತಾಳೆ. ಇಬ್ಬರೂ ಸೇರಿ ಬೆಳಗಾಗುವವರೆಗೂ ತಲಾಲ್ ಬಾಡಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ಪ್ಯಾಕ್ ಮಾಡಿ ಹತ್ತಿರದಲ್ಲೇ ಇದ್ದಂತಹ ಕಸದ ರಾಶಿ ಹತ್ರ ಬಿಸಾಕ್ತಾರೆ. ಆನಂತರ ತಲಾಲ್ನ ಮನೆಯೆಲ್ಲವನ್ನು ಕೂಡ ಕ್ಲೀನ್ ಮಾಡಿ ತನ್ನ ಮನೆಗೆ ಹೊರಟು ಹೋಗ್ತಾಳೆ ನಿಮಿಷ. ಆದ್ರೆ ಮಾರನೇ ದಿನ ಬೆಳಿಗ್ಗೆನೆ ಹೇಗಾದ್ರೂ ಮಾಡಿ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಹೊರಟು ಹೋಗ್ಬೇಕು ಅನ್ಕೊಂತಾಳೆ ನಿಮಿಷ. ಆದ್ರೆ ಆನ್ಲೈನ್ ನಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡೋದಕ್ಕೆ ಆಕೆ ಹತ್ರ ATM ಕಾರ್ಡ್ ಇರೋದಿಲ್ಲ ಮತ್ತು ಟಿಕೆಟ್ಗೆ ಬೇಕಾಗುವಷ್ಟು ದುಡ್ಡು ಕೂಡ ಇರೋದಿಲ್ಲ. ನಂತರ ತಲಾಲ್ನ ಮನೆಯಿಂದ ಆತ ತನ್ನತ್ರ ಕಿತ್ಕೊಂಡಿದ್ದಂತಹ ಒಡವೆಗಳೆಲ್ಲವನ್ನು ಕೂಡ ಮತ್ತೆ ತಂದಿಟ್ಕೊಳ್ತಾಳೆ. ನಂತರ ಆಕೆ ಜೈಲರ್ ಹತ್ರಕ್ಕೆ ಹೋದ್ರೆ ಆತ ಮನೆಯಲ್ಲಿ ಇರೋದಿಲ್ಲ. ಜೈಲ್ ಹತ್ರಕ್ಕೆ ಹೋದ್ರೆ ಮೀಟಿಂಗ್ ಕೆಲಸದ ಮೇಲೆ ಆತ ಬೇರೆ ಸಿಟಿಗೆ ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ವಿಚಿತ್ರ ಏನು ಅಂದ್ರೆ ದುರದೃಷ್ಟ ಆಕೆಯ ಬೆನ್ನತ್ತಿರುತ್ತೆ. ಇನ್ನು ತಲಾಲ್ ಮೃತದೇಹವನ್ನ ತುಂಡು ತುಂಡಾಗಿ ಕತ್ತರಿಸೋದಕ್ಕೆ ಹೆಲ್ಪ್ ಮಾಡಿದಂತಹ ನರ್ ಇದೆಲ್ಲದರಿಂದ ಬೈಗೊಂಡು ದೂರದಲ್ಲಿರುವಂತಹ ತನ್ನ ಹಳ್ಳಿಗೆ ಹೊರಟು ಹೋಗಿರ್ತಾಳೆ. ಅದೇ ದಿನ ಬೆಳಿಗ್ಗೆ 11 ಗಂಟೆಗೆ ತಲಾಲ್ನ ಸ್ನೇಹಿತ ತಲಾಲ್ನ ಮನೆಗೆ ಬಂದು ನೋಡ್ತಾನೆ. ಮನೆಗೆ ಬೀಗ ಹಾಕಿಲ್ಲ, ಫೋನ್ ಮಾಡಿದ್ರೆ ಆತ ರಿಸೀವ್ ಮಾಡ್ತಾ ಇಲ್ಲ. ಇದರಿಂದಾಗಿ ಆತ ಮನೆಯೊಳಕ್ಕೆ ಹೋಗಿ ನೋಡಿದಾಗ ಅದರೊಳಗಿಂದ ರಕ್ತದ ವಾಸನೆ ಬರ್ತಾ ಇರೋದನ್ನ ಗಮನಿಸಿ ಭಯಪಡ್ತಾನೆ.
ಮನೆಯ ಕೆಲವೊಂದು ಕಡೆ ರಕ್ತದ ಕಲೆಗಳು ಕೂಡ ಕಾಣಿಸಿದ್ದರಿಂದ ತಕ್ಷಣ ಆತ ಪೊಲೀಸರಿಗೆ ಕಾಲ್ ಮಾಡಿ ವಿಷಯ ತಿಳಿಸ್ತಾನೆ. ನಂತರ ಪೊಲೀಸರು ಬರ್ತಾರೆ, ವಿಚಾರಣೆಯನ್ನ ನಡೆಸತೊಡಗುತ್ತಾರೆ. ಆ ಹಿಂದಿನ ದಿನ ರಾತ್ರಿ ತಲಾಲ್ನ ಹೆಂಡತಿ ಬಂದಿದ್ಲು, ಬೆಳಿಗ್ಗೆನೇ ಆಕೆ ಎದ್ದು ಹೊರಟು ಹೋದ್ಲು ಅಂತ ಮನೆಯ ಯಜಮಾನಿ ಪೊಲೀಸರಿಗೆ ತಿಳಿಸ್ತಾಳೆ. ತಕ್ಷಣ ಸರ್ಚಿಂಗ್ ಹೇಳಿದಂತ ಪೊಲೀಸರು ನಿಮಿಷ ಎಲ್ಲಿದ್ದಾಳೆ ಅನ್ನೋದನ್ನ ಕಂಡುಹಿಡಿದು ಅವಳನ್ನ ಹಿಡಿದುಕೊಳ್ತಾರೆ. ಇದಾದ ನಂತರ ನಿಮಿಷ ಅಳ್ತಾ ನಡೆದಿದ್ದೆಲ್ಲವನ್ನೂ ಕೂಡ ಪೊಲೀಸರೆದುರು ಹೇಳಿಕೊಳ್ತಾಳೆ. ನಾನು ನನ್ನ ಪಾಸ್ಪೋರ್ಟ್ ಅನ್ನು ವಾಪಸ್ ತೆಗೆದುಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಒಂದು ಸ್ವಲ್ಪ ಮತ್ತು ಇಂಜೆಕ್ಷನ್ ಅನ್ನು ಕೊಟ್ಟಿದ್ದೆ, ಆದರೆ ಅದು ಓವರ್ ಡೋಸ್ ಆಗಿ ಆತ ಸತ್ತೋದ ಅಂತ ಪೊಲೀಸರಿಗೆ ಹೇಳ್ತಾ ಜೋರಾಗಿ ಹೇಳತೊಡಗ್ತಾಳೆ. ನನ್ನ ಹತ್ರ ಇದ್ದಂತ ಒಡವೆಗಳನ್ನೆಲ್ಲ ಕಿತ್ಕೊಂಡಿದ್ದ, ನನ್ನ ಪಾಸ್ಪೋರ್ಟ್ ಅನ್ನು ಕೂಡ ನನಗೆ ಕೊಡದೆ ಅದನ್ನು ಕಸಿದುಕೊಂಡು ನನಗೆ ಚಿತ್ರಹಿಂಸೆ ಮಾಡ್ದ ಅಂತ ಪೊಲೀಸರೆದುರು ವಿವರಿಸತೊಡಗ್ತಾಳೆ. ತನ್ನ ಮೈಮೇಲೆ ಆಗಿರುವಂತಹ ಗಾಯಗಳನ್ನು ಕೂಡ ಅವರೆದುರು ತೋರಿಸ್ತಾಳೆ, ಆದರೆ ಪೊಲೀಸರ ಮನಸ್ಸು ಕರಗೋದಿಲ್ಲ. ಅಷ್ಟೇ ಅಲ್ಲ, ಆತ ಬಲವಂತವಾಗಿ ನನ್ನನ್ನು ಅವರ ಸ್ನೇಹಿತರ ಬೆಡ್ಗಳಲ್ಲಿ ನನ್ನ ಮಲಗಿಸ್ದ ಅಂತ ಹೇಳಿ ಅವರ ಹೆಸರುಗಳನ್ನು ಹೀಗೀಗೆ ಅಂತ ಹೇಳತೊಡಗ್ತಾಳೆ. ಆದರೂ ಕೂಡ ಪೊಲೀಸರು ನಿಮಿಷಗಳ ಮೇಲೆ ಕೊಲೆ ಕೇಸನ್ನು ಫಿಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಅಪರಾಧ ಸಾಬೀತಾಗಿದ್ದರಿಂದ ಕೋರ್ಟ್ ಕೂಡ ಅವಳಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸುತ್ತೆ. ಇನ್ನು ತಲಾಲ್ ಮೃತದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಬಿಸಾಕೋದಕ್ಕೆ ಸಹಾಯ ಮಾಡಿದಂತಹ ತನ್ನದೇ ದೇಶದ ನರ್ಸ್ಗೆ ಜೀವಾವಧಿ ಶಿಕ್ಷೆ ವಿಧಿಸುತ್ತೆ ಅಲ್ಲಿನ ನ್ಯಾಯಾಲಯ. ಇದರಿಂದಾಗಿ ಒಬ್ಬಳೇ ಮಗಳಾದ ನಿಮಿಷಾಳನ್ನ ಹೇಗಾದ್ರೂ ಮಾಡಿ ಸೇವ್ ಮಾಡಬೇಕು ಅಂದ್ಕೊಂಡು ನಿಮಿಷಾಳ ತಾಯಿ ಪ್ರೇಮಕುಮಾರಿ ಕೇರಳ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಇನ್ನು ಆಕೆಯ ಗಂಡ ಕೂಡ ತನಗೆ ಗೊತ್ತಿರುವಂತಹ ರಾಜಕೀಯ ನಾಯಕರ ಮನೆಗಳಿಗೆ ಹೋಗಿ ಆಕೆಯನ್ನು ಬಿಡಿಸಿಕೊಂಡು ಬರುವಂತೆ ಅಂಗಲಾಚ್ತಾ ಇದ್ದಾರೆ. ಕೊನೆಗೆ ನಿಮಿಷಾಳ ತಾಯಿ ಯಮನ್ಗೆ ಹೋಗಿ ತನ್ನ ಮಗಳಿಗೆ ಕ್ಷಮಾಭಿಕ್ಷೆಯನ್ನು ನೀಡಬೇಕು ಅಂತ ಅಲ್ಲಿನ ಸರ್ಕಾರವನ್ನ ಮತ್ತು ಕೋರ್ಟ್ ಅನ್ನ ಕೋರ್ಕೊಳ್ತಾ ಇದ್ದಾಳೆ. ಆದರೆ ಯಮನ್ ದೇಶದ ಕಾನೂನುಗಳ ಪ್ರಕಾರ ನಾವೇನು ಮಾಡೋದಕ್ಕಾಗಲ್ಲ, ಆದರೆ ತಲಾಲ್ನ ಫ್ಯಾಮಿಲಿಯವರು ಒಪ್ಪಿಕೊಂಡ್ರೆ ಮಾತ್ರ ನಾವೇನಾದರೂ ಮಾಡಬಹುದು. ಆತನ ಮನೆಯವರು ಅವರು ಕ್ಷಮಿಸಿದ್ದೀವಿ ಅಂತ ಲಾಯರ್ ಮುಖಾಂತರ ಕೋರ್ಟ್ಗೆ ಒಂದು ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡೋದು ಮಾತ್ರ ಅಲ್ಲದೆ ಆತನ ತಂದೆ ತಾಯಿಯೂ ಕೂಡ ಕೋರ್ಟ್ಗೆ ಬಂದು ಕ್ಷಮಿಸಿದ್ದೀವಿ ಅಂತ ಹೇಳಬೇಕು, ಆಗ ನಿಮ್ಮ ಮಗಳನ್ನ ಬಿಡುಗಡೆ ಮಾಡಲಾಗುತ್ತೆ ಅಂತ ಅಲ್ಲಿನ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ. ಈ ನಡುವೆ ಯಮನ್ ದೇಶಕ್ಕೆ ಉದ್ಯೋಗಗಳಿಗಾಗಿ ಯಾರೂ ಹೋಗಬಾರದು ಅಂತ ಪ್ರಯಾಣವನ್ನು ನಿಷೇಧ ಮಾಡಿದೆ ಇಂಡಿಯನ್ ಗೌರ್ಮೆಂಟ್. ನಿಮಿಷಾಳ ಈ ಘಟನೆ ಮಿಡ್ಲ್ ಈಸ್ಟ್ನಲ್ಲಿ ಮೊದಲ ಕೇಸು. ಯಾವ ಮಹಿಳೆಯೇ ಕೂಡ ಇಲ್ಲಿವರೆಗೂ ನೇಣು ಶಿಕ್ಷೆಗೆ ಗುರಿಯಾಗಿರಲಿಲ್ಲ. ಇನ್ನು ನಿಮಿಷಾಳ ತಾಯಿಯ ಕೋರಿಕೆ ಮೇರೆಗೆ ಡೆಲ್ಲಿಗೆ ಸೇರಿದಂತಹ ಒಬ್ಬ ಲಾಯರ್ ಕೇಂದ್ರ ಸರ್ಕಾರದ ಸಹಾಯವನ್ನ ಕೋರಿದ್ದಾರೆ. ಕೇಂದ್ರ ಸರ್ಕಾರವು ಕೂಡ ಯಮನ್ ಸರ್ಕಾರಕ್ಕೆ ನಿಮಿಷಾಳನ್ನ ಬಿಡುಗಡೆಗೊಳಿಸಬೇಕು ಅಂತ ಹೇಳಿದ್ರು ಕೂಡ ಅಲ್ಲಿನ ಕಾನೂನುಗಳು ಇದಕ್ಕೆಲ್ಲ ಸಹಕರಿಸೋದಿಲ್ಲ ಅಂತ ಯಮನ್ ದೇಶ ಹೇಳಿದೆ. ಇತ್ತ ತಲಾಲ್ ತಂದೆ ತಾಯಿಗಳು 1.5 ಕೋಟಿಯಷ್ಟು ಹಣವನ್ನ ಪರಿಹಾರವಾಗಿ ನೀಡಬೇಕು ಅಂತ ಕೋರ್ಟ್ ಅನ್ನ ಕೇಳಿದ್ದಾರೆ. ಹೀಗಾಗಿ ಭಾರತಕ್ಕೆ ಬಂದಂತಹ ಲಾಯರ್ಗಳ ಗುಂಪು ಕೇಂದ್ರ ಸರ್ಕಾರಕ್ಕೆ ಈ ವಿಷಯವನ್ನ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆದರೆ ಬ್ಲಡ್ ಮನಿಯನ್ನು ನೀಡುವುದು ಕೇಂದ್ರ ಸರ್ಕಾರದ ಅಧೀನದಲ್ಲಿಲ್ಲ ಅಂತ ಅಲ್ಲಿನ ಅಧಿಕಾರಿಗಳು ತಿಳಿಸಿದ್ದಾರೆ. ಇದರಿಂದಾಗಿ ನಿಮಿಷಾಳನ್ನ ಕಾಪಾಡಿಕೊಳ್ಳೋದಕ್ಕೋಸ್ಕರ ಆಕೆಯ ತಾಯಿ ದಾನಿಗಳ ಸಹಾಯವನ್ನ ಕೋರ್ತಾ ಇದ್ದಾರೆ. ಈ ನಡುವೆ ಕೊರೋನಾ ಬಂದಿದ್ದರಿಂದಾಗಿ ನಿಮಿಷಾಳ ಬಿಡುಗಡೆ ವಿಳಂಬವಾಗ್ತಾ ಇದೆ. ಇಲ್ಲಿಯವರೆಗೂ ಕೂಡ ತನಗಿರುವಂತಹ ಒಬ್ಬೇ ಒಬ್ಬ ಮಗಳನ್ನ ಬದುಕಿಸಿಕೊಳ್ಳೋದಕ್ಕಾಗಿ ನಿಮಿಷಾಳ ತಾಯಿ ಪ್ರೇಮಕುಮಾರಿ ಕೇರಳದ ಅಧಿಕಾರಿಗಳ ಹಿಂದೆ ಸುತ್ತಾನೆ ಇದ್ದಾರೆ. 1.5 ಕೋಟಿಯಷ್ಟು ಹಣ ಇಲ್ಲಿಯವರೆಗೂ ಕೂಡ ಸಂಗ್ರಹವಾಗಿಲ್ಲ. ಆದರೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ನಿಮಿಷಾಳನ್ನ ಆರಾಮಾಗಿ ಬಿಡಿಸ್ಕೊಂಡು ಬರ್ಬೋದು ಅನ್ನೋದು ಅವಳ ಬಂಧುಗಳ ಅಭಿಪ್ರಾಯ. ಆದರೆ ಅದೇಗೆ ಇರಲಿ, ಆವೇಶದಲ್ಲಿ ಮಾಡಿದಂತ ಒಂದು ನಿರ್ಧಾರದಿಂದ ನಿಮಿಷ 2017ರಿಂದಲೂ ಇಲ್ಲಿವರೆಗೂ ಯಮನ್ನ ಜೈಲಿನಲ್ಲೇ ಇದ್ದಾಳೆ. ಆಕೆಗೆ ಹುಟ್ಟಿದಂತ ಮಗಳು ಕೂಡ ಈಗಾಗಲೇ 8 ವರ್ಷದವಳಾಗಿದ್ದಾಳೆ. ಅವಳು ತನ್ನ ತಾಯಿಯನ್ನ ಒಂದ್ಸಾರಿಯಾದ್ರೂ ನೋಡ್ಬೇಕು ಅಂತ ಪ್ರತಿದಿನ ತನ್ನ ತಂದೆಯನ್ನ ಕೇಳ್ತಾನೆ ಇದ್ದಾಳೆ. ಸೊ ಹಾಗಾಗಿ ನಿಮಿಷ ಸೇಫ್ ಆಗಿ ಭಾರತಕ್ಕೆ ವಾಪಸ್ ಬರ್ತಾಳಾ ಇಲ್ಲೋ ಅನ್ನೋದು ಕೆಲವೇ ಕಾಲದಲ್ಲಿ ಗೊತ್ತಾಗಲಿದೆ. ನಮಸ್ಕಾರ.